ಚಿತ್ರದುರ್ಗ ಮೊಳಕಾಲ್ಮೂರಿನ ಕೆರೆಗಳೆಲ್ಲವೂ ಕೂಡ ಭರ್ತಿಯಾಗಿದೆ. ಬಾಂಡ್ರವಿ ಅರಣ್ಯ ಪ್ರದೇಶದ ಕೆಳಗಿನ ಕಣಿವೆಗಳೆಲ್ಲವೂ ಕೂಡ ಕೆರೆ ಭರ್ತಿಯಾಗಿದೆ. ಗುಡ್ಡದ ಮೇಲಿಂದ ಜಲಪಾತದ ರೂಪದಲ್ಲಿ ನೀರು ಹರಿತಾ ಇದೆ. ಯಾವುದು ಕೆರೆಯ ನೀರು, ಜಲಪಾತದ ರೂಪದಲ್ಲಿ ಮೊಳಕಾಲ್ಮೂರು ತಾಲೂಕಿನಲ್ಲಿ ಇರತಕ್ಕಂತ ಕೆಳಗಿನ ಕಣಿವೆ ಕೆರೆ, ಆ ಕೆಳಗಿನ ಕಣಿವೆ ಕೆರೆ ಚಿತ್ರದುರ್ಗ ತಾಲೂಕಿನಲ್ಲಿ ನೀರು ಕೆರೆಯ ನೀರು. ಸಾಮಾನ್ಯವಾಗಿ ನದಿ ನೀರುಗಳು ಇತರ ಜಲಪಾತ ಸೃಷ್ಟಿ ಮಾಡೋದನ್ನ ತಾವು ನೋಡಿದಿರಾ, ಇದು ಕೆರೆ ನೀರು. ಕೆರೆ ತುಂಬಿ ಉಕ್ಕಿ ಹರಿದು ನೀರು ಈ ತರ ಜಲಪಾತದ ರೂಪದಲ್ಲಿ ಬೀಳ್ತಾ ಇರತಕ್ಕಂಥದ್ದನ್ನ ತಾವೀಗ ಗಮನಿಸ್ತಾ ಇದ್ದೀರಾ. ಬಾಂಡ್ರವಿ ಅರಣ್ಯ ಪ್ರದೇಶ ಏನಿದೆ, ಆ ಬಾಂಡ್ರವಿ ಅರಣ್ಯ ಪ್ರದೇಶದಲ್ಲಿ ಇರತಕ್ಕಂಥ ಕೆರೆ ಇದು. ಜಲಪಾತವಾಗಿ ಸುರಿತಾ ಇದೆ, ಹರಿತಾ ಇದೆ ಕೆರೆಯ ನೀರು. ನೀರು ಇವೆಲ್ಲವೂ ಕೂಡ ಮಳೆಯಿಂದ ಆಗಿರ್ತಕ್ಕಂಥದ್ದೇ, ಮಳೆಯಿಂದಾಗಿ ನೀರು ಜಾಸ್ತಿ ಆಗಿದೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರಿನ ಕೆರೆಗಳೆಲ್ಲವೂ ಕೂಡ, ಕೆರೆಗಳು ಬಹುತೇಕ ಎಲ್ಲವೂ ಕೂಡ ಭರ್ತಿಯಾಗಿದೆ. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ. ದಕ್ಷಿಣ ಕರ್ನಾಟಕ ಭಾಗದಲ್ಲೇ ಮಳೆ ಇಲ್ಲ. ಹಂಗೆ ನೋಡಕ್ಕೆ ಹೋದರೆ ಚಾಮರಾಜನಗರ, ಮೈಸೂರು, ಹಾಸನ, ಮಂಡ್ಯ, ರಾಮನಗರ, ಬೆಂಗಳೂರು ಇಲ್ಲೆಲ್ಲ ಮೋಡ ಕವಿದ ವಾತಾವರಣ, ಸಣ್ಣ ತುಂತುರು ಮಳೆ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ಯಾಹತವಾಗಿ ಮಳೆ ಸುರಿತಾ ಇದೆ.